ಇದಕ್ಕೂ ಕೂಡ ಆ ಜನಾಂಗದ ಸ್ಥಿತಿಗತಿ ಗೊತ್ತಾಗಬೇಕು. ಅವರು ಯಾವ ರೀತಿ ಇದ್ದಾರೆ, ಅವರ ಅರ್ಹತೆ ಏನು, ಸಮಾಜದಲ್ಲಿ ಏನಿದೆ ಅವ್ರ ಸ್ಟೇಟಸ್ಸು. ಈ ಕಾಂತರಾಜ್ ವರದಿ ಬಂದ್ಬಿಟ್ರೆ ನಮಗೆ ಬೆಟ್ಟ ಸಿಕ್ಕಿಬಿಡ್ತದೆ, ಕೆಂಪೇಗೌಡರು ಅಂತ ನಾವು ಹೇಳ್ತೇವೆ. ನಿಜವಾಗ ದಯಮಾಡಿ ಅದನ್ನ ವೀಕ್ಷಣೆ ಎಲ್ಲರೂ. ಮುಖ್ಯಮಂತ್ರಿನ ಆಲ್ರೆಡಿ ಬಹಳ ಸಲ ನಾವು ಭೇಟಿ ಮಾಡಿದ್ದೀರಿ, ಅವರು ಕೂಡ ಒಪ್ಕೊಂಡಿದ್ದಾರೆ ನಿಮಗೆ ಮಾಡ್ತೀರಿ ಮಾಡ್ತೀರಿ ಅಂತ, ಬರೀ ಆಶ್ವಾಸನೇ ಇದ್ದೀರಿ. ನಮ್ಮ ಹಿಂದುಳಿದ ವರ್ಗಗಳು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹೇಗಿದ್ದಾರೆ ಅಂತ ಒಂದು ಪಟ್ಟಿ ಮಾಡಬೇಕು ಅಂತ ಒಂದು ಆಯೋಗ ರಚನೆ ಆಗಿತ್ತು. ಅದಕ್ಕೆ ಒಂದು ಅಮೌಂಟು ಸಹ ನಿಗದಿ ಆಗಿ ಒಂದು ಖರ್ಚು ಆಗಿದೆ. ಆಯೋಗ ಪರಿಪೂರ್ಣವಾದ ಒಂದು ವರದಿನೂ ಸಹ ಸಿದ್ಧಪಡಿಸಿದೆ, ಅದನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನೋದು ನಮ್ಮ ಒತ್ತಾಯ. ಕಾಂತರಾಜ್ ವರದಿಯನ್ನು ಜಾರಿ ಮಾಡಬೇಕು ಸರ್ಕಾರ ಅಂತ ಒತ್ತಾಯ ಮಾಡೋದಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀರಿ. ಯಾಕೆಂದರೆ 158 ಕೋಟಿ ಸರ್ಕಾರ ಏನು ಜನಗಳ ದುಡ್ಡನ್ನ ಖರ್ಚು ಮಾಡಿದೆ ಸರ್ಕಾರ. 158 ಕೋಟಿ ಸಾಮಾನ್ಯ ಹಣ ಅಲ್ಲ, ಅದನ್ನು ಖರ್ಚು ಮಾಡಿ ವರದಿ ರೆಡಿ ಮಾಡಿ ಈಗ ಅವ್ರ ಮೇಲೆ ಇವ್ರು ಹೇಳಿ ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಈಗ ಸುಮ್ಮನೆ ಕಾಲಹರಣ ಮಾಡಿಕೊಂಡು ಏನು ವರದಿಗಳು ಏನು ವರದಿಗಳಾಗಿದ್ದಾವೆ ಎಲ್ಲನೂ ಸೈಡ್ ಮೂಲೆಗೆ ಹಾಕೋದು, ಇವರು ವರದಿ ಮಾಡೋದು ಅದು ಮೂಲೆಗೆ ಹಾಕೋದು, ಯಾವುದನ್ನು ಅನುಷ್ಠಾನ ಮಾಡೋದು. ಯಾಕೆ ಸುಮ್ಮನೆ ಯಾಕೆ ವರದಿ ಮಾಡ್ತೀರಾ, ದುಡ್ಡು ಯಾಕೆ ಖರ್ಚು ಮಾಡಿದ್ದೀರಾ, ಈಗ ವೈಜ್ಞಾನಿಕವಾಗಿ ಆಗಿಲ್ಲ ಅವೆಲ್ಲ ಅಂತ. ಅವಾಗ ಏನು ಮಾಡ್ತಾ ಇದ್ರಿ, ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಲ್ಲ ಅವಾಗ ಹೇಳಬೇಕಾಗಿತ್ತು ನೀವು ಇದು ವೈಜ್ಞಾನಿಕ ಅಲ್ಲ ನೀವು ಮಾಡಬೇಡಿ ಅಂತ. 158 ಕೋಟಿ ಖರ್ಚು ಮಾಡೋವರೆಗೂ ಸುಮ್ಮನೆ ಇದ್ದು ಈಗ ವರದಿ ಬಿಡುಗಡೆ ಮಾಡಬಾರ್ದು, ಯಾಕೆ ಯಾಕೆ ಭಯ ಬೀಳ್ತಾ ಇದ್ದಾರೆ? ಏನು ಮುಂದುವರೆದ ಜಾತಿಗಳು ನಮ್ದೆಲ್ಲಿ ಅಸ್ತಿತ್ವ ಕಳೆದೋಗ್ತದೆ ಅಂತ ಭಯ ಬೀಳ್ತಾ ಇದ್ದಾರೆ ಅಂತ ನಮ್ದೊಂದು ಅನಿಸ್ತಾ ಇದೆ. ಯಾಕೆಂದ್ರೆ ಸಣ್ಣ ಜಾತಿಗಳು ಈ ಎಲ್ಲಿ ಮೇಲ್ ಬರ್ತಾರೋ ಅನ್ನೋ ಒಂದು ಭಯಕ್ಕೆ ಅವರು ಆ ಥರ ಅಪೋಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಅಪೋಸ್ ಮಾಡಬೇಡಿ. ಯಾರ್ಯಾರು ಮುಂದುವರೆದಿದ್ದಾರೆ, ಮುಂದುವರೆದಿರೋದು ಅಲ್ಲಿ ಏನಿದೆ ಆ ವರದಿನೇ ಆವಾಗ್ಲೇ ಅದು ಮಾಡಬೇಡಿ, ಅದಕ್ಕೆ ಸರಿ ಇಲ್ಲ. ಈ ಥರ ಅಪಸ್ವರಗಳು ಸ್ಟಾರ್ಟ್ ಆಗಿದ್ದಾವೆ. ಯಾವುದೇ ಅಪಸ್ವರಗಳು ನಾವು ಒಪ್ಪೋದಿಲ್ಲ. ಈ ಮಾಡದೇ ಇದ್ರೆ ಉಗ್ರ ಹೋರಾಟ ಅಂತೂ ನಾವು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಿಂದ ಏನು ಫ್ರೀಡಮ್ ಪಾರ್ಕಲ್ಲಿ ಸುಮಾರು ಒಂದು 50,000 ಜನ ಸೇರಿಸಿ ಉಗ್ರ ಹೋರಾಟ ಮಾಡ್ತೀವಿ ಗ್ಯಾರಂಟಿ. ಯಾಕೆಂತಂದರೆ ವರದಿ ಮಾಡಿರೋದು ಸರ್ಕಾರ, ನಾವೇನು ಬೇರೆಯವರು ಯಾರನ್ನು ಮಾಡಿದರೆ ಪರವಾಗಿಲ್ಲ. ಏನು ಶಾಶ್ವತ ಆಯೋಗದ ಕಾಂತರಾಜ್ ವರದಿ ಮಾಡಿದ್ದಾರೆ, ಅದಕ್ಕೆ ಸುಮಾರು ತಿಂಗಳು ಸುಮಾರು ಟೀಚರ್ಸ್ಗಳನ್ನ ಅಪಾಯಿಂಟ್, ಟೀಚರ್ಸು ಒಬ್ಬರೇ ಜಾತಿಯವರು ಯಾರು ಇರಲ್ಲ, ಎಲ್ಲ ಜಾತಿಗಳವ್ರು ಇರ್ತಾರೆ, ಅವರೆಲ್ಲ ಮಾಡಿರೋರು. ಒಬ್ಬ ಅವ್ರು ಏನು ಹೇಳೋದು, ಇವರು ಬೇಕಾಗೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಬೇಕಾಗೇ ಮಾಡ್ಕೊಳ್ಳೋಕೆ ಟೀಚರ್ಸ್ಗಳು ಎಲ್ಲ ಒಂದೇ ಕೊಂಗನವ್ರು ಇರ್ತಾರ, ಇರಲ್ಲ. ಎಲ್ಲ ಟೀಚರ್ಸ್ಗಳು ತೊಗೊಂಡಿದ್ದಾರೆ, 100,000 ಚಿಲ್ಲರೆ ಜನ ಟೀಚರ್ಸ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ತಗೊಂಡು ಮಾಡಿರೋದು. ಅದರಿಂದ ಸಂಪೂರ್ಣವಾಗಿ ವರದಿನ ಯಥತ್ವವಾಗಿ ಏನಿದೆ ಅದರಲ್ಲಿ ಅದನ್ನು ಜಾರಿಗೊಳಿಸ್ಬೇಕು. ನಾವು ಇವರು ನಂಬಿಕೊಂಡು ಮುಂದುವರೆದ ಜಾತಿಗಳಲ್ಲಿ ಮಿನಿಸ್ಟ್ರಿಗಳಿದ್ದಾರೆ, MLAಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಅವ್ರಿಗೆ ಏನೇನು ಸೌಲಭ್ಯ ಬೇಕೋ ಎಲ್ಲ ತೊಗೊಂಡ್ಬಿಡ್ತಾರೆ. ಈಗ ಬ್ಯಾಕ್ಗ್ರೌಂಡ್ನಲ್ಲಿ ಸುಮಾರು ಜನ MLAಗಳು ಇದ್ದಾರೆ. ನಾನು ಒಂದು ಎಷ್ಟು ಒಂದು 38 ವರ್ಷ ನೋಡಿದ್ದೀನಿ, ನಾನು ಸೆಕ್ರೆಟ್ರಿ ಆಗೋವರೆಗೂ ಬೇಕಾದಷ್ಟು ಜನ ನೋಡ್ಬಿಟ್ಟಿದ್ದೀನಿ ಅಲ್ಲಿ ವಿಧಾನಸಭಾ ಸೆಕ್ರೆಟರಿಯಾಗಿ. ಆದರೆ ಒಬ್ಬ MLA ಹಿಂದುಳಿದ ವರ್ಗದವರು, ಒಬ್ಬ MLA ಅವ್ರ ಜಾತಿದೇ ಆಗಲಿ ನಮ್ಮ ಜಾತಿಗಳದೇ ಆಗಲಿ ಒಂದು ಸುದ್ದಿ ಎತ್ತಿ ಮಾತಾಡಿಲ್ಲ ಹಿಂದುಳಿದ ವರ್ಗದವರು. ಏನಾಗುತ್ತೆ ಅವ್ರಿಗೆ, ಆ ಮಿನಿಸ್ಟ್ರು ನನಗೆ ಪಟ್ಟು ಕೊಡಲ್ಲ, ಈ ಮಿನಿಸ್ಟ್ರು ನನಗೆ ಪಟ್ಟು ಕೊಡಲ್ಲ. ಈಗ ಯಾರೋ ಒಬ್ಬ ಮಿನಿಸ್ಟ್ರು ತಿರ್ತಾವ್ ನೋಡಿ, ನಮಗೆ ಇದು ಕೊಡಿ ಫಂಡ್ ಕೊಡಿ ಫಂಡ್ ಕೊಡಿ ಅಂತ ಹಂಗೆ ಹೋಗ್ಬೇಕಾಗುತ್ತೆ. ನಾವೇನಾರು ಅಸೆಂಬ್ಲಿಲಿ ಮಾತಾಡಿದ್ರೆ ಇವ್ರನ್ನೆಲ್ಲ ಚೆನ್ನಾಗಿ ಇಟ್ಕೋಬೇಕು ಅಂತ ಈ ಹಿಂದುಳಿದ ವರ್ಗದವ್ರಿಗೇ ಆ ಶಕ್ತಿ ಇಲ್ಲ ಅಂದರೆ ನಾವು MLA ಇಲ್ಲ, MLC ಇಲ್ಲ, ಇನ್ನೊಂದಿಲ್ಲ, ಏನೂ ಇಲ್ಲ. ಏನು ಇಲ್ದವ್ರು ಯಾರು ಕೇಳ್ಕೋಬೇಕು, ನಿಮ್ಮಂಥವ್ರ ಹತ್ರ ಕೇಳ್ಕೋಬೇಕು ನಾವು. ನೀವು ಪ್ರಾಪರಾಗಿ ವರದಿ ಮಾಡಿದ್ರೆ ನಿಜವಾಗ್ಲೂ ನಮ್ಗೆ ಬೆನಿಫಿಟ್ ಆಗುತ್ತೆ. ನಮ್ಮ ಹುಡುಗರು ಎಷ್ಟು ಜನ ಇದ್ದಾರೆ, ಓದೋರು ಎಷ್ಟು, ಮೇಸ್ಟ್ರುಗಳು ಎಷ್ಟು, ಏನಾರ ಡಾಕ್ಟರ್ಗಳಾಗಿದ್ದಾರಾ, IAS ನವ್ರು ಆಗಿದ್ದಾರಾ, IPS ನವ್ರು ಆಗಿದ್ದಾರಾ, ಇವೆಲ್ಲ ನಮಗೆ ಗೊತ್ತಾಗಲಿ ಅಂತ ಕೇಳ್ತಾ ಇದ್ದೀವಿ. ಏನು ಲಿಂಗರಾಜ್ ಈ ಕಾಂತರಾಜ್ ವರದಿ ಬಂದ್ಬಿಟ್ರೆ ನಮಗೆ ಬೆಟ್ಟ ಸಿಕ್ಕಿಬಿಡ್ತದೆ ಕೆಂಪೇಗೌಡರು ಅಂತ ನಾವು ಹೇಳ್ತೇವೆ. ನಿಜವಾಗ್ಲೂ ದಯಮಾಡಿ ಅದನ್ನು ವೀಕ್ಷಣೆ ಎಲ್ರಿಗೂ, ಯಾರೋ ಮುಂದುವಳಿದ ವರ್ಗದವರು ಇದು ಹಂಗದೆ ಇದು ಹಿಂಗದೆ ಅಂತ ಕೇಳಿಕೊಂಡು ಸರ್ಕಾರನೂ ಅವ್ರ ಕೈನಲ್ಲೇ ಇದೆ. ತಿದ್ದುಪಡಿ ಮಾಡ್ಕೊಳ್ಳಿ ಅವಾಗ ಬೇಡ ಅಂತ ಹೇಳೋದಿಲ್ಲ. ನಾವು ನಮಗೆ ಶಕ್ತಿ ಇದೆಯಾ ತಿದ್ದುಪಡಿನ ಅಡ್ಡ ಮಾಡೋಕ್ಕೆ ನಮ್ಗೆ ಶಕ್ತಿ ಇದೆಯಾ? ದೇಶದಲ್ಲೇ ಪ್ರಥಮ ಬಾರಿಗೆ ಈ ಜಾತಿ ಜನಗಣತಿ, ಇದು ಜಾತಿ ಜನಗಣತಿ ಅಲ್ಲ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ. ಈ ಸಮೀಕ್ಷೆಯಲ್ಲಿ ಜಾತಿ ಒಂದು ಪಾಯಿಂಟ್ ಅಷ್ಟೇ. ನಮಗೆಲ್ಲ ಗೊತ್ತಿದ್ದಂಗೆ ಇಂದಿರಾ ಸಾಲಿ ಕೇಸ್ನಲ್ಲಿ
ಒಂಬತ್ತು ಜನ ಜಡ್ಜಸ್ ಕೂತ್ಕೊಂಡು ಡಿಲಿವರಿ ಮಾಡ್ತಾರೆ ಜಡ್ಜ್ಮೆಂಟು. ಅದರಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಒಂದು ಶಾಶ್ವತ ಆಯೋಗ ಇರಬೇಕು ಇನ್ನುಳಿದ ವರ್ಗಗಳಿಗೆ ಅಂತ ಹೇಳಿದ್ದೆ. ಆಮೇಲೆ ಎಲ್ಲ ಮಾಡ್ಕೊಂಡು ಹೋಗಿತ್ತು. ಅದ್ರ ಪ್ರಕಾರ ನಮಗೆಲ್ಲ ಗೊತ್ತಿದ್ದಂಗೆ 1931 ಜನಗಣತಿ ಸ್ಟಾಪ್ ಆಯಿತು. ಅದಕ್ಕಿಂತ ಹಿಂದೆ ಸುಮಾರು ಜಾತಿ ಜನಗಣತಿ ನಡೆದಿತ್ತು. 31 ಲಾಸ್ಟು. ಮುಂದೆ ಏನು ಮಾಡೋದಾದರೂ ಕೂಡ ಈಗ ಚಿನ್ನಪ್ರೆಡ್ಡಿ ಆಯೋಗ ಆಗ್ಬೋದು, ಆನೂರು ಕಮಿಷನ್ ಆಗ್ಬೋದು, ಮತ್ತು ವೆಂಕಸ್ವಾಮಿ ಕಮಿಷನ್ ಆಗ್ಬೋದು, ಇವರೆಲ್ಲ ಏನು ಮಾಡ್ತಾಯಿದ್ರು 1931 ಏನು ಜನಗಣತಿ ನಡೀತು ಅದೇ ಅಂಶನ ತಗೊಂಡು ಜನಸಂಖ್ಯೆನ ಜಾತಿವಾರು ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಾ ಇದ್ರು. ಇದು ಒಳ್ಳೆ ಪದ್ಧತಿ ಅಲ್ಲ. ಯಾಕೆ ಅಂದರೆ ಸಮಾಜದಲ್ಲಿ ಪ್ರತಿಯೊಂದು ಜಾತಿಯ ಸ್ಥಿತಿಗತಿಗಳನ್ನು ನೋಡಿದಾಗ ಅದು ಯಾವ ರೀತಿ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮ್ಮ ಕಮಿಷನ್ನಲ್ಲಿ ಸುಮಾರು 55 ಅಂಶಗಳನ್ನ ನಾವು ತಗೊಂಡಿದ್ವಿ. 55 ಅಂಶಗಳನ್ನ ತಗೊಂಡು ಜಾತಿ, ಉಪಜಾತಿ, ಅವರು ವಿದ್ಯಾವಂತರೇ ಅಲ್ವೇ, ಎಲ್ಲಿವರೆಗೂ ಓದಿದ್ದಾರೆ, ಎಲ್ಲಿವರೆಗೂ ಡ್ರಾಪ್ ಆದರವರು, ಮತ್ತು ಮ್ಯಾರೇಜ್ ಯಾವಾಗ ಆಯಿತು ಅವರಿಗೆ, ಎಷ್ಟೇ ವಯಸ್ಸಿನಲ್ಲಾಯಿತು, ಮನೆ ಇರೋಂಥದ್ದು ಪಕ್ಕನೇ ಚಕ್ಕನೇ, ತಪ್ಪೇನು ಗುಡಿಸ್ತಲಿದ್ದಾರೆ, ಇವರಿಗೆ ನೀರಿನ ಸೌಲಭ್ಯ ಯಾವ ರೀತಿ ಇತ್ತು, ಈ ರೀತಿ ಸುಮಾರು 55 ಅಂಶ. ಇವರು ತೆರಿಗೆ ಪಾವತಿದಾರರೇ ಇಲ್ಲವೇ, ಇಂಥ ಅಂಶಗಳನ್ನ ತಗೊಂಡು ನಾವು ಮಾಡಿದಂಥ ಒಂದು ವರದಿಯದು. ಆ ವರದಿ 5 ಮಾಡಿದ್ವಿ. ಅದು ವೈಜ್ಞಾನಿಕ, ಅವೈಜ್ಞಾನಿಕ ಅಂತ ಹೇಳೋದಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಇವರೆಲ್ಲ ಹೇಳ್ತಾ ಇದ್ರಲ್ಲ, ಆ ವರದಿನ ಸರಿಯಾಗಿ ಒಬ್ಬರಿಗೂ ಗೊತ್ತಿಲ್ಲ. ಅದನ್ನು ನಾವು ಲಾಸ್ಟಿಗೆ ನಾವು 2019 ಅದನ್ನು ನಮ್ಮ ಸೆಕ್ರೆಟರಿ ಕೊಟ್ಟು ಲಾಗ್ ಹಾಕಿ ನಾವು ಬಂದಿರೋಂಥ ವರದಿ. ಆ ವರದಿನ ಯಾರು ನೋಡಿಲ್ಲ. ಈ ನೋಡಿದರೆ ಇವರು ಮುಂದುವರೆದವರು ಅವೈಜ್ಞಾನಿಕ ಅಂತ ಹೇಳ್ಬಿಟ್ಟು ಯಾವ ರೀತಿ ಹೇಳ್ತಾರೆ ಅನ್ನೋದು ಇನ್ನೂ ಅರ್ಥ ಆಗಿಲ್ಲ ನಮಗೆ. ಯಾಕೆ ಮಾತಾಡ್ತಾ ಇದ್ದಾರೆ ಅವರಿಗೆ, ಯಾರಿಗೂ ಗೊತ್ತಿಲ್ಲ ವರದಿ. ಅವರು ಸುಮ್ಮನೆ 4-5 ಕಮ್ಯುನಿಟಿ ಇದನ್ನು ಹೇಳ್ಬೋದು, ಇಷ್ಟು ಸಂಖ್ಯೆ ಇದೆ ಅಷ್ಟು ಸಂಖ್ಯೆ ಇದೆ ಅಂತ. ನೀವು 11 ಕೇಳಿದರೆ ಯಾವ ಈ ಜಾತಿ ಎಷ್ಟು ಅಂತ ಅವ್ರು ಹೇಳಕ್ಕೆ ಬರದೇ ಇಲ್ಲ. ಅವರು ಅಂದಾಜು ಮೇಲೆ ಹೇಳಿರೋದು, ಲೀಕ್ ಆಗಿದೆ ಅಂತ ಹೇಳಿದ್ದು ಕೂಡ ಅಂದಾಜು. ಇದರಲ್ಲಿ ಏನೂ ಇದಿಲ್ಲ. ನಾವು ಮಾಡಿದ್ದು ಅದು ವೈಜ್ಞಾನಿಕವಾಗಿದೆ. ಖಂಡಿತವಾಗಿ ಕೂಡ ನಿತೀಶ್ ಕುಮಾರು ಫಸ್ಟ್ ಟೈಮ್ ಅದನ್ನು ಅನೌನ್ಸ್ ಮಾಡಿಬಿಟ್ರು, ನಮ್ಮನ್ನು ಮಾಡೋಕ್ಕೆ ಬಿಡಲಿಲ್ಲ. ಇಲ್ಲಿ ನಾವು ಭಾಳ ಹೋರಾಟ ಮಾಡಿದ್ದು ಈ ಥರ ನೀವು ಈ ವರದಿನ 158 ಖರ್ಚು ಮಾಡಿ ಸರ್ಕಾರಿ ಹಣನ ಇದನ್ನು ಪೋಲ್ ಮಾಡಬಾರ್ದು. ಫಸ್ಟು ಇದನ್ನು ತಗೊಂಡು ಅಧ್ಯಯನ ಮಾಡಿ, ಸ್ವೀಕರಿಸಿ. ಅಧ್ಯಯನ ಮಾಡಿದ ಮೇಲೆ ಅದು ನೀವು ಸ್ವೀಕರಿಸೋದು ಜಾರಿಗೊಳಿಸೋದು ಬಿಡೋದು ಎರಡನೇ ಮಾತು. ಈಗ 1A/1 ಸುಮಾರು 95 ಕಮಿಟಿ ಇದ್ದಾವೆ. ಅದೆಲ್ಲ ಸಬ್ಕಾಸ್ಟ್ ಕೂಡ ಬೇಕಾದಷ್ಟು ಇದ್ದಾವೆ. ಆ ಸಬ್ಕಾಸ್ಟ್ ಸೇರಿ ಸುಮಾರು 300 ಬರುತ್ತೆ. ಮತ್ತು 2A 102 ಕಮಿಟಿ ಇದ್ದಾವೆ. ಸಬ್ಕಾಸ್ಟ್ ಸೇರಿ 400 ಕಮಿಟಿ ಆಗುತ್ತೆ. ಯಾಕೆಂದರೆ ಉಪಾರ ಒಂದೇ ಕಮಿಟಿನಲ್ಲಿ ಸುಮಾರು 29 ಸಬ್ಕಾಸ್ಟ್ಗಳಿದ್ದಾವೆ. ಎಲ್ಲ ಕಮ್ಯುನಿಟಿನಲ್ಲೂ ಸಬ್ಕಾಸ್ಟ್ಗಳಿವೆ. ಈವನ್ ನಮ್ಮ ಮಡಿವಾಡರು ಕೂಡ ಒಂದು 8 ನಮಗೆ ಜಾತಿಗಳಿದ್ದಾವೆ. ಸಕಲ ವಾರ್ಡು, ಮತ್ತು ಅಗಸ, ದೋಗಿ, ವಾಷರ್ಮ್ಯಾನ್, ಇವೆಲ್ಲ ಈ ಥರ ಪ್ರತಿಯೊಂದು ಕೂಡ ನಾವು ಹಾಕಿದ್ದೀವಿ ಅದರಲ್ಲಿ. ಆದ್ದರಿಂದ ಇದು ನಾವು ಏನೇ ರಿಸರ್ವೇಷನ್ ಕೊಡಬೇಕಾದ್ರೆ ಸ್ಥಿತಿಗತಿಗಳನ್ನ ನೋಡ್ಕೊಂಡೇ ನಾವು ಕೊಡಬೇಕಾಗುತ್ತೆ. ಸುಮ್ಮನೆ ರಿಸರ್ವೇಷನ್ ಹೆಂಗೆ ಮಾಡ್ತೀರ ನೀವು? ಮಾಡ್ತಾ ಇರೋದು ತಪ್ಪು. ಹಿಂದೆ ಎಲ್ಲ ಸ್ಯಾಂಪಲ್ ಸರ್ವೆ ಮಾಡಿದರೆ ಅವೆಲ್ಲ ತಪ್ಪು. ನಮಗೆ ಸ್ಪೆಷಲಿ ಮಡಿವಾಳ ಜನಾಂಗವನ್ನು 2A ಹಾಕಿದ್ದಾರೆ. ಈಗ 2A ನಾವು ಅವ್ರ ಜೊತೆ ಕಾಂಪೀಟ್ ಮಾಡೋಕ್ಕೆ ಸಾಧ್ಯದ? ಈಡಿಗಳ ಜೊತೆ ಕಾಂಪೀಟ್ ಮಾಡೋಕ್ಕಾಗುತ್ತಾ? ನಮಗೆ ಕುರುಬ ಜೊತೆ ಕಾಂಪೀಟ್ ಮಾಡೋಕ್ಕಾಗುತ್ತಾ? ವಿಶ್ವಕರ್ಮ ಜೊತೆ ಕಾಂಪೀಟ್ ಮಾಡೋಕ್ಕಾಗುತ್ತಾ? ದೇವಗ ಇವ್ರ ಜೊತೆ ನಾವು ಕಾಂಪೀಟ್ ಮಾಡೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಯಾಕೆ ಅಂತ ಅಂದರೆ ಆಗ ವೈಜ್ಞಾನಿಕವಾಗಿ ಏನು ಮಾಡಿಲ್ಲ ಕ್ಲಾಸಿಫಿಕೇಷನ್. ಇದಕ್ಕೂ ಕೂಡ ಆ ಜನಾಂಗದ ಸ್ಥಿತಿಗತಿ ಗೊತ್ತಾಗಬೇಕು. ಅವರು ಯಾವ ರೀತಿ ಇದ್ದಾರೆ, ಅವರ ಅರ್ಹತೆ ಏನು, ಸಮಾಜದಲ್ಲಿ ಏನಿದೆ ಅವ್ರ ಸ್ಟೇಟಸ್ಸು, ಆಗ ಮಾತ್ರ ನಾವು ರಿಸರ್ವೇಷನ್ ಮಾಡಲಿಕ್ಕೆ ಸಾಧ್ಯ. ಅಲ್ಲಿವರೆಗೂ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಎಲ್ಲ ಬಂದು ಜನರಿಂದ ಪಡೆದಿರ್ತಕ್ಕಂಥ ತೆರಿಗೆ ಹಣದಿಂದ ಇದು. ಅವ್ರ ಜೋಬಿಂದ ಏನು ಹಾಕಿಲ್ಲ, ಯಾರ್ಯಾರ ಜೋಬಿಂದ ಹಾಕಿಲ್ಲ, ಜನದಿಂದ ತಗೊಂಡು ಜನಕ್ಕೆ ಅನುಕೂಲ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ವರದಿ ಆಗಿರೋದ್ರಿಂದ ನಾವು ಹೇಳೋದಿಷ್ಟೇ, ಸಿದ್ದರಾಮಯ್ಯನವ್ರು ತಗೊಳ್ಳಿ, ತಗೊಂಡು ಜನಕ್ಕೆ ಬಿಡಲಿ, ಅದು ಏನು ಹೇಳ್ತಾರೋ ಹೇಳಿ, ಅದು ಯಾರಿಗೆ ಅಪ್ಲಿಕೇಬಲ್ ಆಯ್ತು ಅವ್ರಿಗೆ. ಕಾಂತರಾಜ್ ವರದಿನ ಏನು ವರದಿ ಇದೆ ಅದನ್ನು ಸರ್ಕಾರ ಅದನ್ನು ಜಾರಿ ಮಾಡಬೇಕು ಅಂತ ನಾವು ಸಮಾಜದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಅದನ್ನು ವರದಿನ ಯಾಕೆ ನಾವು ಮಾಡಬೇಕು ಅಂತಂದರೆ, ನಮ್ಮ ಸ್ಥಿತಿಗತಿಗಳು ಏನಿದೆ
ಈ ವರದಿಯಲ್ಲಿ ಅನ್ನೋದನ್ನು ಗೊತ್ತಾಗಬೇಕು. ಅದರಿಂದ ನಮಗೆ ಈಗ ಅಟ್ಲೀಸ್ಟ್ ನಮ್ಮ ಎಸ್ ಸಿ ಮಾಡಿಸೋದಕ್ಕೆ ಹೋರಾಟ ಮಾಡ್ತಾನೆ ಇದ್ದೀವಿ, ಮಾಡಲಿಲ್ಲ. ಆದರೆ ಅಟ್ಲೀಸ್ಟ್ ನಾವು ಎಸ್ ಸಿ ಸೇರ್ಗೆ ಅರ್ಹರ ಅಲ್ಲ ಅನ್ನೋದು ವರದಿಯಲ್ಲಾದರೂ ಇರುತ್ತೆ. ಹಂಗಾಗಿ ವರದಿ ಯಥತ್ವಾಗಿ ಏನಿದೆ ಅದನ್ನು ಜಾರಿ ಮಾಡಬೇಕು ಅಂತ ನಾವು ಸರ್ಕಾರ ಒತ್ತಾಯ ಮಾಡ್ತಾ. ಜಾರಿ ಮಾಡೋವಾಗ ಜನಗಳಿಗೆ ಅದು ಮುಂಚೆ ನಮ್ಮನ್ನು ವರದಿ ಮಾಡೋಕ್ಕೆ ಮುಂಚೆ ನಮ್ಮ ಸಮಾಜಗಳು ಎಲ್ಲ ಸಮಾಜಗಳನ್ನು ಕರೆದು ಚರ್ಚೆ ಮಾಡಿದ್ದಾರೆ. ಈಗಲೂ ನೆಕ್ಸ್ಟ್ ವರದಿ ಆದಮೇಲೆ ಕರೆದು ಚರ್ಚೆ ಮಾಡ್ತಾರೆ. ಅದರಲ್ಲಿ ನಮ್ಗೆ ವಿರೋಧ ಆಯ್ತರೆ ನಾವು ವಿರೋಧ ಮಾಡ್ತೀವಿ. ನಾವು ಈ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ಇದನ್ನು ನಾವು ನಮ್ಮ ಅಹವಾಲುಗಳನ್ನ ತಿಳಿಸಿದ್ದೀರಿ, ಅವ್ರಿಗೆ ತಿಳಿಸಿದ್ದೀರಿ ಇಲ್ಲ ಅದನ್ನ ನಿಮ್ಮ ಸಮಾಜದ್ದು ನಮ್ಗೆ ಗೊತ್ತಿದೆ, ನಾವು ಕಾಂತರಾಜ್ ವರದಿಯಲ್ಲೇ ಅದು ಬರುತ್ತೆ, ನಿಮ್ಗೆ ಯಾಕೆ ನಾವು ಮಾಡ್ತೀರಿ ಅಂತ ಹೇಳಿದೆ. ನಾನು ಏನು ಹೇಳ್ತೀನಿ ಅಂದರೆ ಕಾಂತರಾಜು ವರದಿ ಏನು ಇವತ್ತು ಮಾಡಿದ್ದಾರೆ, ಎಲ್ಲ ಜನರಿಂದ ತಗೊಂಡಂಥ ತೆರಿಗೆ ಹಣದಿಂದ ಮಾಡಿದ್ದಾರೆ. ಇದು ಜನಕ್ಕೋಸ್ಕರ ಮಾಡಿರೋದ್ರಿಂದ ಈ ವರದಿಯನ್ನು ಮೊದಲು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸ್ವೀಕರಿಸಿಕೊಂಡು ತದನಂತರ ಅದರಲ್ಲಿ ಏನಿದೆ ಅದನ್ನು ಚರ್ಚೆಗೆ ಬಿಟ್ಟಾಗ ಅದು ದೊಡ್ಡ ಮೇಲ್ಜಾತಿ ಆಗಿರ್ಬೋದು, ಕೀಳ್ಜಾತಿ ಆಗಿರ್ಬೋದು, ಮತ್ತು ಬೇರೆ ಯಾವುದೇ ಜಾತಿಯ ಜನ ಆಗಿರ್ಬೋದು, ಯಾರಿಗೆ ಅನುಕೂಲ ಇದೆ ಯಾರು ಅನಾನುಕೂಲ ಇಲ್ಲ ಅನ್ನೋದು ಒಂದು ಗೊತ್ತಾಗುತ್ತೆ. ಆ ಗೊತ್ತಾಗೋದ್ರಿಂದ ನಮ್ಮ ಸ್ಥಿತಿಗತಿಗಳು ನಮಗೂ ಅರ್ಥವಾಗುತ್ತೆ. ನಾವು ಕೂಡ ಪರಿಶಿಷ್ಟ ಜಾತಿಗೆ ಸೇರಬೇಕಂತ ಹೋರಾಡ್ತಾ ಇದ್ದೀರಿ. ನಮ್ಮಲ್ಲೂ ಕೂಡ ಬಹಳ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯದಲ್ಲಂತೂ ನಾವು ಬಹಳ ಹಿಂದುಳಿದಿದ್ದೀರಿ. ಮುಖ್ಯಮಂತ್ರಿನ ಆಲ್ರೆಡಿ ಬಹಳ ಸಲ ನಾವು ಭೇಟಿ ಮಾಡಿದ್ದೀರಿ, ಅವರು ಕೂಡ ಒಪ್ಕೊಂಡಿದ್ದಾರೆ ನಿಮಗೆ ಮಾಡ್ತೀರಿ ಮಾಡ್ತೀರಿ ಅಂತ, ಬರೀ ಆಶ್ವಾಸನೇ ಇದ್ದೀರಿ ಹೊರತು ಇವತ್ತಿನವರೆಗೂ ಯಾವ ಒಂದು ನಮಗೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ. ಹಾಗಾಗಿ ಈ ವರದಿನಲ್ಲಿ ಏನಾರ ಒಂದು ಒಳ್ಳೇದು ಬಂದರೆ ನಾವು ಕೂಡ ಒಂದು ಧೈರ್ಯವಾಗಿ ಮುನ್ನುಗ್ಗಿ ನಮ್ಮ ಒಂದು ಸಮಾಜನ ಮುಂದೆ ತಗೊಂಡೋಗೋಕ್ಕೆ ದಾರಿ ಆಗಲಿ ಅಂತ ಈ ವರದಿನ ನಾವು ಕೇಳ್ತಾ ಇದ್ದೀವಿ.